ಸಚಿವರ ಊರಲ್ಲೇ ಕಂದಾಯ ಅಧಿಕಾರಿಗಳಿಂದ ರೈತರ ವಸೂಲಿ, ಬಡ ರೈತರ ವಸೂಲಿಗಳಿದ್ದಾರೆ ಕಂದಾಯ ಅಧಿಕಾರಿಗಳು. ವಿಜಯಪುರ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಕ್ಷೇತ್ರದಲ್ಲಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಈ ಕಂದಾಯ ಅಧಿಕಾರಿಗಳು. ಸಚಿವರ ಊರಲ್ಲೇ ಕಂದಾಯ ಅಧಿಕಾರಿಗಳಿಂದ ರೈತರ ವಸೂಲಿ ಆಗ್ತಾ ಇದೆ. ಬಡ ರೈತರ ವಸೂಲಿಗಳಿಂದ ಕಂದಾಯ ಅಧಿಕಾರಿಗಳು ಏನಿದ್ದಾರೆ, ರೈತರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿಯಾಗಿ. ಏನಾದರೂ ಈಗ ಬೆಳೆಹಾನಿ ಸಾಲ ಮನ್ನಾ ಆಗಿದೆ, ಹಾಗೆ ಬೆಳೆಹಾನಿ ಕುರಿತಂತೆ ರೈತರಿಗೆ ಜಮೀನು ಪತ್ರ ಬೇಕಾಗಿರುತ್ತೆ, ಅಂದರೆ ಪಹಣಿ ಅಂತಾರೆ, ಏನು ಉತ್ತಾರ ಅಂತ ಹೇಳ್ತಾರೆ, ಅದು ಬೇಕಾಗಿರುತ್ತೆ. ಹಾಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಬಳಿ ಈ ಒಂದು ಪಹಣಿಯನ್ನು ಅಥವಾ ಉತ್ತಾರವನ್ನು ತೆಗೆದುಕೊಂಡು ಬರುವಂತ ಹೋದಾಗ ಆ ಸಂದರ್ಭದಲ್ಲಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂಥೇಳಿ. ರೈತರಿಂದ ಹಗಲು ದರೋಡೆ ಮಾಡ್ತಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಬೆಳೆಹಾನಿ ಪರಿಹಾರಕ್ಕಾಗಿ ಜಮೀನು ಪತ್ರಗಳಿಗೆ ಕಂದಾಯ ಕಚೇರಿಗೆ ರೈತರು ಅಲೆದಾಟ ನಡೆಸ್ತಾ ಇದ್ದಾರೆ. ಬಟ್ ಅಲ್ಲಿ ಸಹಾಯಕರ ಮೂಲಕ ಪ್ರತಿ ಒಬ್ಬ ರೈತರಿಗೆ 50 ರಿಂದ 100 ರೂಪಾಯಿ, ಅಂದರೆ ದಿನಾಲು ಕೂಡ ಸಾವಿರಾರು ರೈತರು ಬಂದು ಹೋಗ್ತಾರೆ ಬೇರೆ ಬೇರೆ ಘಟಕಗಳಿಂದ, ಅಂದರೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡ್ತಾ ಇದ್ದಾನೆ ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ, ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಗಲು ದರೋಡೆ ಮಾಡ್ತಿದ್ದಾರೆ, ಅದು ಅನ್ನದಾತನಿಂದ ಹೇಳೋರು ಕೇಳೋರು ಯಾರು ಇಲ್ವಾ ಅವ್ರಿಗೆ? ಪ್ರಭು, ಏನಂತಂದ್ರೆ ಕಳೆದ ವರ್ಷ ಈ ತೊಗರಿಯನ್ನ ಖರೀದಿ ಮಾಡುವ ಸಂದರ್ಭದಲ್ಲೂ ಸಹಿತ ಸಿಂದಗಿ ತಾಲೂಕಿನಲ್ಲಿ ಇದೇ ರೀತಿಯ ಪ್ರಕರಣಗಳು ಬೆಳಕಿ ಬಂದಿದ್ವು. ಇದೀಗ ಮತ್ತೆ ಅದೇ ರೀತಿ ಪ್ರಕರಣಗಳು ಬೆಳಕಿ ಬಂದಿರುವಂತದ್ದು. ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವ್ರಿಗೆ ಪರಿಹಾರ ನೀಡ್ಬೇಕಂತೇಳಿ ಆ ಹಣವನ್ನ ಬಿಡುಗಡೆ ಮಾಡಿದೆ. ಆದ್ರೆ ಅದಕ್ಕೆ ಕೆಲವೊಂದು ಮಾರ್ಗಗಳನ್ನ ಸೂಚನೆ ಮಾಡಿದೆ. ಅದರಂತೆ ಅವರು ತಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಅವರು ತಹಸೀಲ್ದಾರ್ ಬರುವಂತ ಮಾಹಿತಿಯನ್ನ ಪಡೆದಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಅವರು ಪ್ರಾಣಿ ಮತ್ತೆ ಇದನ್ನ ನೀಡಬೇಕಾಗಿದ್ರೆ ಅದಕ್ಕೆ 100 ರೂಪಾಯಿ ಮತ್ತೆ 50 ರೂಪಾಯಿ ಈ ರೀತಿ ವಸೂಲು ಮಾಡ್ತಿದ್ದಾರೆ. ಒಂದೇ ಅಂದ್ರೆ 3 ಗ್ರಾಮದಲ್ಲಿ, ಅದರಲ್ಲಿ ಮುಖ್ಯವಾಗಿ ಸಿಂಧಗಿ ತಾಲೂಕಿನಲ್ಲಿ ಈ ರೀತಿ ಪ್ರಕರಣ ಹೆಚ್ಚಾಗಿ ಕಂಡುಬರ್ತದೆ. ಸುಮಾರು ದಿನಕ್ಕೆ ಒಂದು 15-20 ಸಾವಿರ ರೂಪಾಯಿ ರೀತಿ ರೈತರಿಂದ ವಸೂಲು ಮಾಡ್ತಿರುವಂತದ್ದು ಪ್ರಭು. ಅಂದ್ರೆ ಗುರುರಾಜ್, ಈಗ 50 ರೂಪಾಯಿ ಏನಿದೆ ಇವರೇ ಫಿಕ್ಸ್ ಮಾಡ್ಕೊಂಡಿರೋದ ಇದು? ಹಾಗಾದ್ರೆ ಪ್ರಭು, ಏನಂದ್ರೆ ಅದು ಏಜೆಂಟ್ಗಳು ಇರ್ತಾರೆ, ಅವ್ರ ಮೂಲಕ ಇದು ಫಿಕ್ಸ್ ಮಾಡಿರುವಂತದ್ದು. ಅಧಿಕಾರಿಗಳು ಯಾರು ಕಚೇರಿಯಲ್ಲಿ ಈ ರೀತಿ ಇದು ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಬೇರೆ ಕಡೆ ಅಂದ್ರೆ ಒಂದು ಸಪರೇಟ್ ಅನ್ನ ಒಂದು ರೂಮ್ ಗಳನ್ನ, ಅಂದ್ರೆ 5-6 ಜನ ತಲಾಟಿಗಳು ಸೇರ್ಕೊಂಡು ಒಂದು ಕಚೇರಿ ತರ ಮಾಡ್ಕೊಂಡು ಅಲ್ಲಿ ಈ ತರ ನೀಡ್ತಿರುವಂತದ್ದು. ಹಾಗಾಗಿ ಈಗ ಮನಗೂಳಿಯವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದಿರ್ಬೇಕು. ಯಾಕಂದ್ರೆ ಇದು ಮನಗೂಳಿಯವರು ಸುರಕ್ಷಿತವಾಗಿರೋದ್ರಿಂದ ಪ್ರತಿಸರ ಇದೇ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಪ್ರಭು. ಗುರುರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ ಮನಗೂಳಿಯವರ ಕ್ಷೇತ್ರದಲ್ಲೇ ರೈತರಿಗೆ ಮೋಸವಾಗ್ತಿದೆ, 50 ರಿಂದ 100 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಪರಿಹಾರಕ್ಕಾಗಿ ಏನು ಜಮೀನು ದಾಖಲಾತಿ ಬೇಕಾಗಿರುತ್ತೆ ರೈತರಿಗೆ, ಆ ದಾಖಲಾತಿಯನ್ನು ಪಡೆಯೋಕೆ 50 ರೂಪಾಯಿಂದ 100 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರಂತೆ. ಮನಗೂಳಿಯವರ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ರೈತರ ವಸೂಲಿ. ಇದನ್ನು ಹೇಳೋರು ಕೇಳೋಕೆ ಯಾರೂ ಇಲ್ಲ. ನೋಡಬೇಕು ಇನ್ಮೇಲಾದರೂ ಮನಗೂಳಿಯವರು ಈ ಕಡೆ ಗಮನಹರಿಸಿ ಇದಕ್ಕೆಲ್ಲ ಒಂದು ಕ್ರಮವನ್ನು ಕೈಗೊಳ್ತಾರಂಥೇಳಿ ನಾವು ಕೂಡ ನೋಡ್ತಾ ಇದ್ದೀವಿ. ಮನಗೂಳಿಯವರ ಕ್ಷೇತ್ರದಲ್ಲೇ ಇಂತಹ ಘಟನೆ ನಡೆದಿದೆ, ತಾವೇ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಹೇಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಲ್ಲಿ ಏಜೆಂಟ್ ವತಿಯಿಂದ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವರು ಡೈರೆಕ್ಟಾಗಿ ಕೈಯಲ್ಲೇ ತಗೊಳ್ಳಲ್ಲ, ಯಾಕಂತೇಳಿದ್ರೆ ಅವ್ರ ಮೇಲೆ ಏನಾದರೂ ಬಂದ್ಬಿಡುತ್ತೆ ಅಂಥೇಳಿ. ಇದೀಗ ಸ್ವತಃ ಅವರೇ ಸಹಾಯಕರ ನೆರವಿನಿಂದ 50 ರೂಪಾಯಿ 100 ರೂಪಾಯಿ ರೈತರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಯಾವ್ದು ತಲಾಟ್ರಿ ನೀವು? ಯಾವ್ದು ತಲಾಟಿ?
ಯಾವ್ದು ತಲಾಟ್ರಿ ಕಪ್ಸಲ್ ರೀ? ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ರೀ? ತಲಾಟೆ ಅಲ್ರಿ, ಮತ್ತ್ಯಾರ್ರಿ ನೀವು? ಹಾಂ, ಅವ್ರು ಕಾಯಕ್ ಬರ್ರಿ. ತಲಾಟೆ ಅವ್ರಲ್ಲ ಹೋಗರ್ರಿ? ಹಾಂ ರೀ ಸರ್. ಯಾವ್ದು ತಲಾಟ್ರಿ ಸರ್ ನೀವು? ಕಪ್ಸಲ್. ನಿಮ್ಮ ಹೆಸರು ಸರ್? ಬಡ ರೈತರ ವಸೂಲಿಗಳಿದ್ದಾರೆ ಕಂದಾಯ ಅಧಿಕಾರಿಗಳು. ಏನು ಇದೀಗ ಬೆಳೆ ಪರಿಹಾರಕ್ಕಾಗಿ ಜಮೀನು ದಾಖಲಾತ್ರಿ ಪತ್ರ ಬೇಕಾಗಿರುತ್ತೆ. ಆ ಪತ್ರಕ್ಕಾಗಿ ಅವರು ಕಂದಾಯ ಇಲಾಖೆಗೆ ಹೋಗಬೇಕಾಗುತ್ತೆ. ಅಲ್ಲಿ ತಹಶೀಲ್ದಾರ್ ಕಚೇರಿ ಅಂತಿರುತ್ತೆ, ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಒಬ್ಬ ರೈತರಿಂದ 50-100 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿ. ಆತನು ಕೂಡ ಡೈರೆಕ್ಟಾಗಿ ಇಸ್ಕೊಳ್ಳಲ್ಲ, ಅಲ್ಲಿ ಸಹಾಯಕ ಏಜೆಂಟ್ರ ಅಂತ ಗುರ್ತು ಮಾಡಿದ್ದಾನೆ. ಆ ಏಜೆಂಟ್ರಿಂದ 50-100 ರೂಪಾಯಿ ಡಿಮ್ಯಾಂಡ್ ಮಾಡಿ ತನ್ನ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾನೆ. ಸಚಿವರ ಊರಲ್ಲಿ ಮನಗುಳಿಯವರ ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆ ಎಗ್ಗಿಲ್ಲದೆ ನಡೀತಾ ಇದೆ, ಹಗಲು ದರಡೆ ನಡೀತಾ ಇದೆ. ಬಟ್ ಇಲ್ಲಿವರೆಗೂ ಕೂಡ ಮನಗುಳಿಯವರು ಯಾವ ಕ್ರಮ ಕೈಗೊಂಡಿಲ್ಲ. ಮನಗುಳಿಯ ಗಮಕ್ಕೆ ಈ ಒಂದು ವಿಚಾರ ಬಂದಿದೆ ಇಲ್ಲ ಅಂತ ಕಾಣಿಸುತ್ತೆ. ಬಂದರೆ ಅಕಸ್ಮಾತ್ ಏನಾದ್ರಿಗೆ ಮನಗುಳಿಯವ್ರ ಗಮನಕ್ಕೆ ಈ ವಿಚಾರ ಬಂದರೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅನ್ನೋದು ಕೂಡ ನಮ್ಮ ಒತ್ತಾಯ. ಪಹಣಿ ಉತ್ತಾರ ಏನಿದೆ ಅವೆಲ್ಲವೂ ಕೂಡ ರೈತರಿಗೆ ಬೇಕಾಗಿರುತ್ತೆ. ಸಂದರ್ಭದಲ್ಲಿ ಬೆಳೆಹಾನಿ ಹಾಗೆ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬ್ಯಾಂಕ್ಗಳಲ್ಲಿ ಕೇಳ್ತಾ ಇರ್ತಾರೆ. ಹಾಗಾಗಿ ಜಮೀನು ಪತ್ರಕ್ಕಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅವ್ರ ಬಳಿ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಒಬ್ಬನ ರೈತನಿಂದ 50-100 ರೂಪಾಯಿ ಕೇಳ್ತಾ ಇದ್ದಾರೆ. ದಿನ ಅಂದರೆ ಏನಿಲ್ಲ ಅಂದರೂ ಸುಮಾರು 50-100 ರೈತರು ಬಂದರೂ ಬರ್ಬೋದು. ಲಕ್ಷಾನುಗಟ್ಟಲೆ ಗ್ರಾಮ ಲೆಕ್ಕಾಧಿಕಾರಿಗೆ ಜೇಬಿಗಿಳಿಸ್ತಾ ಇದ್ದಾನೆ. ಬೆಳೆ ಹಾನಿ ಪರಿಹಾರಕ್ಕಾಗಿ ಜಮೀನು ಪತ್ರಗಳಿಗೆ ಕಂದಾಯ ಕಚೇರಿಗೆ ರೈತರು ಅಲ್ದಾಡ್ತಾ ಇದ್ದಾರೆ. ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ರೈತರು ಅವ್ರಿಗೆ ಕೆಲಸ ಅರ್ಜೆಂಟ್ ಆಗಿರುತ್ತೆ, ಬೇಕಾಗಿರುತ್ತೆ. ಹಾಗಾಗಿ ಅವರು ದುಡ್ಡು ಕೊಟ್ಟೇ ಕೊಡ್ತಾರೆ. ಬಟ್ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಎಂಜಲ ಕಾಸಿನ ಥರ 50-100 ರೂಪಾಯಿ ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ. ಅದು ಡೈರೆಕ್ಟಾಗಿ ಇವರೇ ಇಸ್ಕೊಳ್ಳಲ್ಲ, ಅಲ್ಲಿ ಪಕ್ಕದಲ್ಲಿ ಒಬ್ಬನ ಸಹಾಯಕನನ್ನಾಗಿ ಮಾಡಿಕೊಂಡು ಅವನಿಂದ ಈ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಜೇಬಿಗೆ ಇಳಿಸ್ಕೊಳ್ತಾ ಇದ್ದಾರೆ. ರೈತರು ಯಾಕಂತ ಹೇಳಿದ್ರೆ ಈ ಬಗ್ಗೆ ಆರೋಪ ಮಾಡುವುದಿಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಆ ಕ್ಷಣದಲ್ಲಿ ಜಮೀನು ದಾಖಲಾತಿ ಪತ್ರ ಬೇಕಾಗಿರುತ್ತೆ. ಬಟ್ ಯಾವುದೇ ತೊಂದರೆಗಳು ತಮ್ಮ ಅಳಲನ್ನು ಹೇಳ್ಕೊಳ್ಳೋದಿಲ್ಲ. ಇನ್ನು ಮನಗುಳಿಯವರು ತಮ್ಮ ಸ್ವಕ್ಷೇತ್ರ ಮನಗುಳಿ ಏನಿದ್ದಾರೆ ಸಚಿವರು ಅವರ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೀತಾ ಇದೆ, ಈ ವಿಚಾರ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವೇನು ಸುದ್ದಿ ಪ್ರಸಾರ ಮಾಡ್ತಿದ್ದೀವಿ, ಇನ್ಮೇಲಾದರೂ ಅವ್ರ ಗಮನಕ್ಕೆ ಬಂದಿದ್ದೆ ಆದರೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಸರಿಯಾದಂತಹ ಕ್ರಮವಲ್ಲ. ಸುಮ್ಮನೆ ಸುಖ ಸುಮ್ಮನೆ 50-100 ರೂಪಾಯಿ ಎಗರಿಸ್ತಾರಂತ ಹೇಳಿದರೆ ನಿಜಕ್ಕೂ ಒಂದು ಕಳ್ಳ ದಂಧೆ ಅಂತಲೇ ಹೇಳ್ಬೋದು.